反击。ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ನೋಡ್ರಿ, ಈಗ ನಮ್ಮ ಭಾರತೀಯ ಜನತಾ ಪಕ್ಷವು ಮೇಡಮ್ ಏನ್ ನೋಡ್ರಿ, ಈಗ ನಮ್ಮ ಒಂದು ಸಂವಿಧಾನದ ದೇಗುಲು, ಪ್ರಜಾಪ್ರಭುತ್ವ ದೇಗುಲು ಅಂತೆ ಹೆಸರಾಗಿರುವಂತಹ ವಿಧಾನಸೌಧದಲ್ಲಿ ಕೆಲವು ದೇಶ ವಿರೋಧಿಗಳು ಜೊ ಈ ಕರ್ನಾಟಕ ಭೂಮಿ ಹೇ ಈ ಭೂಮಿ ಸರ್ವ ಜನಾಂಗದ ಶಾಂತಿಯ ತೋಟ ಬೋಲ್ಕೆ ಸಬ್ ಸಬ್ ದೇಶ ಮೇ ಏಕ ನಾಮ ಹೇ ಇಸ್ ಭೂಮಿ ಮೇ ಕಲ್ ಜೋ ದೇಶ ವಿರೋಧಿ ಚಟುವಟಿಕೆ ಜೋ ಕಾಂಗ್ರೆಸ್ ಕೆ ಲೀಡರೋನೆ ಕಿಯಾ ಯೇ ಬಹುತ್ ಶರ್ಮದಾಯಕ ಏಕ ಆಕ್ಟಿವಿಟಿ ಹೇ ಜಿಸ್ಕೆ ಬಾರೆ ಮೇ ಹಮ್ ಬಹುತ್ ಖಂಡನ್ ಕರ್ತೆ ಹೇ ಜೋ ಕಲ್ ಕಾಂಗ್ರೆಸ್ ಕೆ ಉಮೇದವಾರ ಜೀತನೆ ಕೆ ಬಾದ ಪ್ರಜಾತಂತ್ರ ಕೆ ದೇವಾಲಯ ಮೇ ದೇಶ ವಿರೋಧಿ ದೇಶ ಕೆ ದ್ರೋಹಿ ಪಾಕಿಸ್ತಾನ ಕೆ ನಾರೆ ಲಗಾಕರ್ ಕಾಂಗ್ರೆಸ್ ಕೆ ಪಕ್ಷ ದೇಶ ವಿರೋಧಿ ಕಾ ಉಸ್ಕಾ ಮನಸ್ಥಿತಿ ಔರ್ ಏಕ ಬಾರ್ ಹಮಾರೆ ಸಾಮ್ನೆ ದಿಖಾಯ ಹೇ ಇಸ್ಕಾ ಹಮ್ ಬಹುತ್ ಬಹುತ್ ಖಂಡನ್ ಕರ್ತೆ ಹೇ ಇಸ್ ದೇಶ ಮೇ ದೇಶ ಸಂವಿಧಾನ ಪ್ರಜಾಪ್ರಭುತ್ವ ಔರ್ ಸ್ವಾತಂತ್ರ್ಯ ರಹನಾ ಚಾಹಿಯೇ ಇಸ್ಕೆ ಲಿಯೇ ಜೋ ದೇಶ ವಿರೋಧಿ ಚಟುವಟಿಕೆಯಾ ಹೇ ಜೋ ವೋ ಸಬ್ ಖತಮ್ ಹೋನಾ ಚಾಹಿಯೇ ಜೋ ಕಾಂಗ್ರೆಸ್ ಪಕ್ಷ ಉಸ್ಕೋ ಸಪೋರ್ಟ್ ಕರ್ತಾ ಹೇ ವೋ ಭೀ ಖತಮ್ ಹೋನಾ ಚಾಹಿಯೇ ಜೋ ಕಲ್ ಕರೇ ಹೇ ಉನ್ಕೋ ರಾಷ್ಟ್ರಪತಿ ಜೀನೇ ಉಸ್ಕಾ ಸದಸ್ಯತ್ವ ರದ್ದ ಕರ್ನಾ ಚಾಹಿಯೇ ಔರ್ ಜೋ ರಾಜ್ಯ ಮೇ ಕಾಂಗ್ರೆಸ್ ಪಾರ್ಟಿ ದೇಶ ವಿರೋಧಿ ಚಟುವಟಿಕೆಯಾಕೋ ಸಪೋರ್ಟ್ ಕರೆ ಉಸ್ಕೋ ಭೀ ರಾಜ್ಯಪಾಲ್ ನೇ ಕಾಂಗ್ರೆಸ್ ಪಕ್ಷಕ್ಕೋ ರಾಜ್ಯ ಸೇ ಹಟಾನಾ ಚಾಹಿಯೇ ಏ ಹಮಾರ ಮಾಂಗ್ ಹೇ ಆದಂಥ ಒಂದು ರಾಜ್ಯಸಭಾ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಗೆಲ್ಲೋದು ಯಾರು ಸೋಲೋದು ಸಹಜ ಇದೆ. ಅಂಥ ಸಂದರ್ಭದಲ್ಲಿ ನಾಶೀರ್ ಹುಸೇನ್ ಎನ್ನುವಂಥವರು ಒಂದು ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭಾ ಸದಸ್ಯರಿಗೆ ಆಯ್ಕೆಯಾದಂಥ ಸಂದರ್ಭದಲ್ಲಿ ಅವರ ಜೊತೆ ಬಂದಂಥ ಸಂಗಡಿಗರು ಎಲ್ಲರೂ ಇವತ್ತು ನಮ್ಮ ದೇಶದ ಕಟ್ಟ ವಿರೋಧಿಯಾದಂಥ ಪಾಕಿಸ್ತಾನಕ ಜಿಂದಾಬಾದ್ ಅಂತ ಹೇಳುವ ಮುಖಾಂತರ ನಮ್ಮ ಸ್ವಾಭಿಮಾನಕ್ಕೆ ಮತ್ತು ನಮ್ಮ ಸಂವಿಧಾನಕ್ಕೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇವತ್ತು ಧಕ್ಕೆ ತಂದಿರೋದು ಅತ್ಯಂತ ದುಃಖದ ಸಂಗತಿ. ಆದ್ದರಿಂದ ಈ ಒಂದು ದೇಶ ವಿರೋಧಿ ಘೋಷಣೆಗೆ ಪ್ರಚೋದನೆ ನೀಡುತ್ತಿರುವಂಥ ಕಾಂಗ್ರೆಸ್ ಪಕ್ಷದ ನಿಲುವನ್ನು ಭಾರತೀಯ ಜನತಾ ಪಕ್ಷ ಬಲವಾಗಿ ಖಂಡಿಸುತ್ತಾ ಬಂಧುಗಳು, ಇವತ್ತಿನ ದಿವಸ ದೇಶದಲ್ಲಿ ಏನು ಕೋಮು ಗಲಭೆ ಸೃಷ್ಟಿ ಮಾಡಬೇಕು ಮತ್ತು ಇಂಥ ಒಂದು ಸಂವಿಧಾನ ವಿರೋಧಿ ಭಾರತ ವಿರೋಧಿ ಹೇಳಿಕೆಗೆ ಪ್ರಚೋದನೆ ನೀಡಬೇಕೆನ್ನುವಂಥ ಏನು ಕಾಂಗ್ರೆಸ್ ಪಕ್ಷದ ಮನಸ್ಥಿತಿ ಇವತ್ತು ಬದಲಾಗಬೇಕಾಗಿದೆ. ಯಾವ ರೀತಿಯಲ್ಲಿ ನಮ್ಮ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ದೇಗುಲು ಅಂತೇಳಿ ಇವತ್ತು ವಿಧಾನಸೌಧ ಕರೆಸ್ಕೊತದ, ಅಂಥ ವಿಧಾನಸೌಧದಲ್ಲಿ ಇವತ್ತಿನ ದಿವಸ ಈ ರೀತಿಯಾದಂಥ ಕಾಂಗ್ರೆಸ್ ಪಕ್ಷದ ಮತ್ತು ಅವ್ರ ಬೆಂಬಲಿಗರು ಇವತ್ತು ದೇಶ ವಿರೋಧ ಚಟುವಟಿಕೆ ಮಾಡುತ್ತಾ ಮತ್ತು ಭಾರತ ದೇಶಕ್ಕೆ ಇವತ್ತಿನ ದಿವಸ ವಿರೋಧ ಮಾಡುವ ರೀತಿಯಲ್ಲಿ ಇವತ್ತು ಏನು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳುವಂಥ ವಿಕೃತ ಮನಸ್ಸಿಗೆ ಇವತ್ತು ಭಾಳ ನೋವಾಗ್ತಾ ಇದೆ ಬಂಧುಗಳೇ. ಆದ್ದರಿಂದ ಕೂಡಲೇ ಇವತ್ತು ನಾಶೀರ್ ಹುಸೇನ್ ಅವರು ಇವತ್ತು ಅವರು ಏನು ಜವಾಬ್ದಾರಿ ಹೊತ್ಕೊಂಡು ಕೂಡಲೇ ಅವರ ಸ್ಥಾನಕ್ಕೆ
ರಾಜೀನಾಮೆಯನ್ನು ನೀಡಬೇಕು ಮತ್ತು ಏನು ದೇಶ ವಿರೋಧಿ ಘೋಷಣೆಯನ್ನು ಮಾಡಿದ್ದಾರೆ ಕೆಲವು ಕುಚೇಷ್ಟಿಗಳು ಆ ದೇಶ ವಿರೋಧಿ ಘೋಷಣೆ ಮಾಡಿದಂಥವರಿಗೆ ಕೂಡಲೇ ಬಂಧಿಸಿ ಅವರಿಗೆ ಗಡಿಪಾರು ಮಾಡುವಂಥ ಕೆಲಸ ಮಾಡಬೇಕ ತಿಳ್ಕೊಂಡು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಏನು ಯುವ ಮೋರ್ಚಾ ವತಿ ನೇತೃತ್ವದಲ್ಲಿ ನಾವೆಲ್ಲರೂ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನು ಕೊಡುತ್ತಾ ಮುಂದಿನ ದಿನಗಳಲ್ಲಿ ಯಾವತ್ತೂ ಕೂಡ ಈ ದೇಶ ವಿರೋಧ ಚಟುವಟಿಕೆಯಲ್ಲಿ ಪ್ರಚೋದನೆ ನೀಡುವಂಥ ಕೆಲಸಗಳಲ್ಲಿ ತಾವು ಭಾಗಿಯಾಗಬಾರ್ದು ಎನ್ನುವಂಥ ಸಂದೇಶವನ್ನು ಕೊಡುವ ಸಲುವಾಗಿ ಇವತ್ತು ಸಾಂಕೇತಿಕವಾಗಿ ನಾವು ಈ ನಮ್ಮ ಕಾಂಗ್ರೆಸ್ ಪಕ್ಷದ ಎದುರುಗಡೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಶಾಂತಿಯುತವಾಗಿ ಮತ್ತು ಕಾನೂನು ಚೌಕಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೀವಿ.